ರಾಜ್ಯಕ್ಕೆ ಬರ ಪರಿಹಾರವನ್ನ ಘೋಷಿಸಿದ ಕೇಂದ್ರ ಸರ್ಕಾರ 3,454 ಕೋಟಿ ಬರ ಪರಿಹಾರ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ ನೇರವಾಗಿ ಕೇಂದ್ರ ಸರ್ಕಾರದಿಂದ 3,454 ಕೋಟಿ ಬರ ಪರಿಹಾರ ಘೋಷಣೆ ಮಾಡಲಾಗಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಬರ ಪರಿಹಾರಕ್ಕೆ ಬೇಡಿಕೆ ಇಟ್ಟಿತ್ತು ರಾಜ್ಯ ಸರ್ಕಾರ. 18,174 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿತ್ತು ರಾಜ್ಯ ಸರ್ಕಾರ. ವಾರದೊಳಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಈಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರವನ್ನು ಘೋಷಿಸಿದೆ. 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ರಾಜ್ಯಕ್ಕೆ ಬರಬೇಕಾದಂಥ ಪಾಲು ಈಗ 18,172 ಕೋಟಿ ಪೈಕಿ 3,454 ಕೋಟಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, 18,172 ಕೋಟಿ ಬಿಡುಗಡೆಗೆ ರಾಜ್ಯ ಸರ್ಕಾರ ಮನವಿ ಮಾಡಿತ್ತು, ಅದರಲ್ಲಿ ಈಗ 3,454 ಕೋಟಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ. ಬಾಕಿ ಮೊತ್ತ ಹೇಗೆ ಏನು, ಸುಪ್ರೀಂ ಕೋರ್ಟ್ ಸೂಚನೆ ಮೇಲೆ ಈ ಹಣ ಬಿಡುಗಡೆ ಆಗಿರೋದ ಹೇಗೆ ಜಗದೀಶ್? ಮಧುಸೂದನ್, 2023 ಮಳೆಗಾಲದ ಸಂದರ್ಭದಲ್ಲಿ ಮಳೆ ಆಗಿಲ್ಲ, ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಕಳೆದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 4 ತಿಂಗಳಿನಲ್ಲಿ ಬರ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನ ಮಾಡಿತ್ತು, ಮತ್ತೆ 2-3 ಸಾರಿ ಕೇಂದ್ರದ ಸಚಿವರುಗಳಿಗೂ ಸಹಿತ ಭೇಟಿಯನ್ನು ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಕೇಂದ್ರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ್ತಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟವೆಲ್ಲ ದೆಹಲಿ ಮಟ್ಟದಲ್ಲಿ ಮಾಡಿದ್ರು. ತದನಂತರ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿರ್ತಕ್ಕಂತಹ ರಾಜ್ಯ ಸರ್ಕಾರ ಅಲ್ಲಿ ಏನಂದ್ರೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂತಹ ಬರ ಒಟ್ಟು 18,174 ಕೋಟಿ ರೂಪಾಯಿಗಳ ಹಣವನ್ನ ಕೊಡಬೇಕು ಕೇಂದ್ರ ಸರ್ಕಾರ. ಆದ್ರೆ ತಾರತಮ್ಯವನ್ನ ಮಾಡ್ತಾ ಇದೆ, ಇನ್ನುವರೆಗೂ ಸಹಿತ ಹಣವನ್ನ ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ದಾವೆಯನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸುವಂತಹ ಕೆಲಸವನ್ನ ಮಾಡುತ್ತೆ. ಏನಂದ್ರೆ ಬರ ಪರಿಹಾರವನ್ನ ಕೊಡುವಂತಹ ಕೆಲಸಕ್ಕೆ ನಮ್ಮ ಹತ್ರ ಬರಬಾರ್ದು ನೀವು, ಅದು ರಾಜ್ಯಗಳ ನಡುವೆ ಮತ್ತೆ ಕೇಂದ್ರಗಳ ನಡುವೆ ಏನಂದ್ರೆ ಸಮ್ಮತಿಯಿಂದ ನಡಬೇಕಾಗಿರ್ತಕ್ಕಂತಹ ಪ್ರಕ್ರಿಯೆ ಇದು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿತ್ತು. ತದನಂತರ ಕೇಂದ್ರ ರಾಜ್ಯ ಸರ್ಕಾರ ಮತ್ತೆ ಮನವಿಯನ್ನ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡ್ತು ಸುಪ್ರೀಂ ಕೋರ್ಟ್. ಅವಾಗ 1 ವಾರಗಳ ಮನವಿಕೆನೋ ಕಾಲಾವಕಾಶವನ್ನ ಕೇಳಿತ್ತು. 1 ವಾರಗಳಲ್ಲಿ ನಾವು ಏನಂದ್ರೆ ಹಣವನ್ನ ಬಿಡುಗಡೆ ಮಾಡ್ತೀವಿ, ಯಾಕಂದ್ರೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ನಾವು ಚುನಾವಣಾ ಆಯೋಗದ ಪರ್ಮಿಷನ್ ಅನ್ನ ಅನುಮತಿಯನ್ನು ಸಹಿತ ಪಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗದ ಅನುಮತಿಯನ್ನು ಸಹಿತ ಪಡ್ಕೊಂಡಿದ್ದೀವಿ. ಹಣವನ್ನ ಬಿಡುಗಡೆ ಮಾಡೋದಕ್ಕೆ 1 ವಾರಗಳ ಕಾಲಾವಕಾಶ ಬೇಕು ಅಂತ ಕೇಂದ್ರ ಸರ್ಕಾರ ಕೇಳಿತ್ತು. ಅದೇ ರೀತಿಯಾಗಿ ಏನಂದ್ರೆ ಈಗ 1 ವಾರದ ಒಳಗಾಗಿ ಹಣವನ್ನ ರಿಲೀಸ್ ಮಾಡಿದೆ. ಒಟ್ಟು ಏನಂದ್ರೆ 3,454 ಕೋಟಿ ರೂಪಾಯಿಗಳನ್ನ NDRF ನ ಅಧೀನದಲ್ಲಿ ಬರುವಂತಹ ಏನಂದ್ರೆ ಹಣವನ್ನ ಬಿಡುಗಡೆಯನ್ನ ಮಾಡಿದರೆ ಒಟ್ಟು 18,174 ಕೋಟಿ ರೂಪಾಯಿಗಳನ್ನ ಬೇಡಿಕೆ ಇಟ್ಟಿರುವಂತಹ ರಾಜ್ಯ ಸರ್ಕಾರ. ಇನ್ನು ಉಳಿದಿರ್ತಕ್ಕಂತಹ ಹಣದ ಬಗ್ಗೆಯೂ ಸಹಿತ ಈಗ ಮುಂದಿನ ಹಂತದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಕಾರಣ ಏನು ಅಂತಂದ್ರೆ ಹಣವನ್ನ ಏಕಕಾಲದಲ್ಲಿ ಒಂದೇ ಬಾರಿಗೆ ಅಷ್ಟು ಹಣವನ್ನ ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡೋದಕ್ಕಾಗುವುದಿಲ್ಲ ಅನ್ನುವಂತಹ ಕೇಂದ್ರ ಸರ್ಕಾರದ ವಾದ ಇದೆಯಲ್ಲ, ಅದನ್ನ ಏನಂತಂದ್ರೆ ಮತ್ತೆ ಪ್ರಶ್ನಿಸುವಂತಹ ಕೆಲಸವನ್ನು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಮಾಡುತ್ತೆ. ಈಗಾಗಲೇ ಒಂದು ಮಳೆಗಾಲವೇ ಕಳೆದು ಹೋಗ್ಬಿಟ್ಟಿದೆ, ಆದ್ರೂ ಸಹಿತ ಬರ ಪರಿಹಾರ ಹಣ ಬಂದಿಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಮತ್ತೆ ರಾಜ್ಯ ಸರ್ಕಾರದ ನಡೆ ಏನಾಗಿರುತ್ತೆ, ಯಾಕಂದ್ರೆ ಬರೋಬ್ಬರಿ ಇನ್ನು 15,000 ಕೋಟಿ ರೂಪಾಯಿಗಳು ಹಣ ಕೇಂದ್ರ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತಾ ಅಥವಾ ಕಾದು ನೋಡುವ ತಂತ್ರಕ್ಕೆ ಏನಂದ್ರೆ ಮೊರೆ ಹೋಗುತ್ತಾ ಅಂತ ಕಾದು ನೋಡ್ಬೇಕು. ಆದ್ರೆ ಸದ್ಯದ ಮಟ್ಟಿಗೆ ನೋಡ್ತಾ ಇದ್ರೆ ಅಂದ್ರೆ ಈಗಿನ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಒಂದು ಹಂತದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಮೇಲುಗೈ ಇದು ಅನ್ನುವಂಥದ್ದು ಹೇಳಬಹುದು. ಮತ್ತು ಜಗದೀಶ್, ಇನ್ನು 18,172 ಕೋಟಿ ಪೈಕಿ ಬಿಡುಗಡೆ ಆಗ್ತಿರೋದು 3,454 ಕೋಟಿ, ಬಾಕಿ ಮೊತ್ತಕ್ಕೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತಾ ರಾಜ್ಯ ಸರ್ಕಾರ, ಮೇಲ್ಮನವಿ ಸಲ್ಲಿಸುತ್ತಾ ಅಥವಾ ಕೇಂದ್ರದ ನಾಯಕರುಗಳನ್ನ ಭೇಟಿ ಮಾಡುವಂತ ಪ್ರಕ್ರಿಯೆಗೆ ಏನಾದ್ರೂ ಮುಂದಾಗ್ತಾರೆ ರಾಜ್ಯ ಸರ್ಕಾರದವ್ರು, ಹೇಗೆ ಜಗದೀಶ್? ಮಧುಸೂದನ್, ಈಗ ಸದ್ಯದ ಮಟ್ಟಿಗೆ ನೋಡ್ತಾ ಹೋದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಈಗಾಗಲೇ ಕಳೆದ 4 ಸಾರಿ ಕೃಷ್ಣ ಬೈರೇಗೌಡರು ಆಗಿರ್ಬೋದು ಮತ್ತೆ ಅದ್ರ ಜೊತೆಗೆ ಸ್ವತಃ ಏನಂದ್ರೆ CM ಸಿದ್ದರಾಮಯ್ಯನವರಾಗಿರ್ಬೋದು, ಇಬ್ರು ಸಹಿತ ಕೇಂದ್ರದ ನಾಯಕರನ್ನು ಭೇಟಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರು 1 ಸಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಹೋಗಿ ಭೇಟಿಯನ್ನ ಮಾಡಿ ಬರ ಪರಿಹಾರದ ವಿಚಾರ ಬಗ್ಗೆ ಚರ್ಚೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದಾದ್ಮೇಲೂ ಸಹಿತ ಯಾವುದೇ ಕಾರಣಕ್ಕೂ ಹಣವನ್ನ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ. ಅದಾದ್ಮೇಲೆ ರಾಜ್ಯ ಸರ್ಕಾರ ನೇರವಾಗಿ ಏನಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಕೆಲಸವನ್ನ ಮಾಡುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರಕ್ಕೆ ಗೆಲುವು ಆಗುತ್ತೆ, ಅಂದ್ರೆ ಹಣವನ್ನ ಆದಷ್ಟು ಬೇಗ ಬಿಡುಗಡೆ ಮಾಡೋದಕ್ಕೆ ಏನಂದ್ರೆ ಕೇಂದ್ರ ಸರ್ಕಾರದ ಮುಂದಿರುವಂತಹ ಆಯ್ಕೆಗಳೇನು, ಯಾಕೆ ಹಣವನ್ನ ಬಿಡುಗಡೆ ಮಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಂದ ನಂತರ ಹಣವು ಬಿಡುಗಡೆ ಆಗಿದೆ.
ಹಾಗಾಗಿ ಈಗ ಉಳಿದಿರ್ತಕ್ಕಂತಹ ಬಾಕಿ ಉಳಿದಿರ್ತಕ್ಕಂತಹ 15,000 ಕೋಟಿ ರೂಪಾಯಿ ಏನಾದ್ರೆ 14,800 ಕೋಟಿ ರೂಪಾಯಿ ಆ ಹಣವನ್ನ ಈಗ ಪಡ್ಕೊಳ್ಬೇಕು ಅಂದ್ರೆ ಮತ್ತೆ ಇವರು ರಾಜ್ಯ ಸರ್ಕಾರದವರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ವಾರದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತೀವಿ, ಬಿಡುಗಡೆ ಮಾಡಿ ತದನಂತರ ನಿಮ್ಗೆ ಸುಪ್ರೀಂ ಕೋರ್ಟ್ಗೆ ಅದರ ಅರ್ಜಿಯನ್ನ ಒಂದು ಹಣ ಪಾವತಿ ಇರುವಂತಹ ಅರ್ಜಿಯನ್ನ ಸಲ್ಲಿಸ್ತೀವಿ, ಆದೇಶದ ಪ್ರತಿಯನ್ನು ಕೊಡ್ತೀವಿ ಅಂತ ಹೇಳಿತ್ತಲ್ಲ. ಹಾಗಾಗಿ ಈಗ ಬಹುತೇಕ ಸೋಮವಾರ ಅಥವಾ ಮಂಗಳವಾರ ಮತ್ತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ. ಹಣವನ್ನ ಪೂರ್ತಿಯಾಗಿ ಬಿಡುಗಡೆ ಮಾಡಿಲ್ಲ, ಕೇವಲ ಏನಂತಂದ್ರೆ 22% ಮಾತ್ರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ, ಉಳಿದಿರ್ತಕ್ಕಂತಹ ಹಣವನ್ನ ಮತ್ತೆ ಯಥಾವತ್ತಾಗಿ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ತದನಂತರ ಸುಪ್ರೀಂ ಕೋರ್ಟ್ ನ ಸೂಚನೆಯ ಮೇರೆಗೆ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಮಸೂದಾ ಜಗದೀಶ್, ಇನ್ನು ರಾಜ್ಯಕ್ಕೆ ತಾತ್ಕಾಲಿಕವಾಗಿ ಮೊದಲ ಹಂತದ ಗೆಲುವು ಅಂತ ಇದನ್ನ ಪರಿಗಣಿಸಬಹುದಾ ಹೇಗೆ ಜಗದೀಶ್? ಖಂಡಿತ ಮಸೂದಾ, ಯಾಕಂದ್ರೆ ಇಷ್ಟು ದಿವಸಗಳ ಕಾಲ ನೀವು ಕಳೆದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳುಗಳಲ್ಲಿ ಆಗದೇ ಇರುವಂತಹ ಮಳೆಯಾಗೆ ಸಂಬಂಧಪಟ್ಟಂತಹ ಬರದ ಪರಿಹಾರದ ಹಣ ಇದು. ನೀವು ಆಕ್ಚುಯಲ್ ನೋಡಿದ್ರೆ ಅಂದ್ರೆ ಬರ ಪರಿಹಾರದ ಹಣ ಆಲ್ಮೋಸ್ಟ್ ಎಲ್ಲಾ ಸಂದರ್ಭದಲ್ಲೂ ಸಹಿತ ಡಿಸೆಂಬರ್ ಒಳಗಡೆ ಬರ್ತಾ ಇತ್ತು. ಡಿಸೆಂಬರ್ ಒಳಗಡೆಗೂ ಸಹಿತ ಅಂದ್ರೆ ಇಡೀ ದೇಶದಲ್ಲೇ ಕರ್ನಾಟಕ ಮೊದಲ ರಾಜ್ಯ ಏನಂದ್ರೆ ಬರ ಪರಿಹಾರದ ಸರ್ವೆವನ್ನ ಮೊದಲನೇ ಬಾರಿಗೆ ರಿಪೋರ್ಟ್ ಅನ್ನು ಕೊಟ್ಟಿರುವಂತದ್ದು. ಮತ್ತೆ ಕೇಂದ್ರದ ಅಧಿಕಾರಿಗಳು ಸಹಿತ ರಾಜ್ಯಕ್ಕೆ ಬಂದು ಬರ ಪರಿಹಾರದ ಏನೋ ಬರ ಆಗಿರ್ತಕ್ಕಂತಹ ವಿಚಾರವನ್ನ ಸರ್ವೆ ಮಾಡ್ಕೊಂಡು ಹೋಗಿದ್ರು. ಅಷ್ಟಾದ್ರೂ ಸಹಿತ ಯಾವುದೇ ಕಾರಣಕ್ಕೂ ಸಹಿತ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರಲಿಲ್ಲ. ಮತ್ತೆ ಅದರ ಜೊತೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ಜೊತೆಗೆ ತಮಿಳುನಾಡಿಗೂ ಸಹಿತ ಇವತ್ತು ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಒಟ್ಟು 2 ಹಂತಗಳಲ್ಲಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಏನಂದ್ರೆ 1 ಹಂತ ಆದ್ರೆ ತಮಿಳುನಾಡಿಗೆ 2, ಯಾಕಂದ್ರೆ 2 ರಾಜ್ಯಗಳಿಗೂ ಸಹಿತ ಹಣವನ್ನ ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಯ್ತು. ಕೇರಳವೂ ಸಹಿತ ಆ್ಯಡ್ ಆನ್ ಆಗಿತ್ತು. ಆದ್ರೆ ಇವತ್ತಿನ ಜಗದೀಶ್ ಹಾಗೆ ಸಂಪರ್ಕದಲ್ಲಿ ಇರಿ. ಇನ್ನು ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ ಹೇಳಿ. ಈಗ ರಾಜ್ಯ ಸರ್ಕಾರದ ಬೇಡಿಕೆ ಬರಗಾಲದ ಹಣವನ್ನು ಬಿಡುಗಡೆ ಮಾಡಿ ಅಂತ, ಈಗ ಮೊದಲ ಕಂತಾಗಿ 3,454 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಹೇಳ್ತೀರಿ ರಾಮಲಿಂಗಾರೆಡ್ಡಿ ಅವರೇ? ಈಗ ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ, 1947ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ದೇಶದಲ್ಲಿ ಯಾವುದೇ ಸರ್ಕಾರಗಳಿರಲಿ ನಮ್ಮ ಬರ ಬಂದಂತ ಸಂದರ್ಭದಲ್ಲಿ ಅಥವಾ ಅತಿವೃಷ್ಟಿ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಅಥವಾ ಕೆಲವು ರಾಜ್ಯಗಳಲ್ಲಿ ಭೂಕಂಪ ಎಲ್ಲ ಆಗುತ್ತೆ, ಆ ಗೈಡ್ಲೈನ್ಸ್ ಪ್ರಕಾರ ರಾಜ್ಯಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕು, ಪರಿಹಾರ ಬಿಡುಗಡೆ ಮಾಡಬೇಕಾಯಿತು. ಅವರದೇ ನಾರ್ಮ್ಸ್ ಇರುತ್ತೆ, ಗೈಡ್ಲೈನ್ಸ್ ಇರುತ್ತೆ. ಆದರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 123 ತಾಲೂಕು ಬರ ಅಂತ ಘೋಷಣೆ ಆಗಿ ಇದು ನಮ್ಮ ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಸಿದ್ರೂ ಕೂಡ 7 ತಿಂಗಳಾದರೂ ದುಡ್ಡು ಕೊಡಲಿಲ್ಲ. ಕೊನೆಗೆ ಕೋರ್ಟ್ ಮೆಟ್ಲು ಹತ್ತಿದ್ವಿ ನಾವು. ಕೋರ್ಟ್ ಇವತ್ತು ಅವರಿಗೆ ಚೀಮಾರಿ ಹಾಕಿ ಇವತ್ತು ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. 18,000 ಕೋಟಿ ಕೊಡಬೇಕು ನಮಗೆ, ಅದರಲ್ಲೂ 3,000 ಕೋಟಿ ಕೊಟ್ಟು ತಾರತಮ್ಯ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಏನಾದರೂ ದಪ್ಪ ಚರ್ಮ ಸರ್ಕಾರ, ಕೇಂದ್ರ ಸರ್ಕಾರ, ಇವ್ರು ನಮ್ಮ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದ್ರೆ ಇವ್ರು ಯಾವತ್ತೋ ಬಿಡುಗಡೆ ಮಾಡಬೇಕಾಗಿತ್ತು, ಯಾರ ಕೈಲೂ ಹೇಳಿಸ್ಕೋಬೇಕಾಗಿರಲಿಲ್ಲ. ಓಟಿಗೆ ಮಾತ್ರ ಓಡೋಡಿ ಬರ್ತಾರೆ ಪ್ರಧಾನ ಮಂತ್ರಿಗಳು, ಅಮಿತ್ ಶಾ ಅವರು ರೈತರ ಸಂಕಷ್ಟದಲ್ಲಿದ್ದಾಗ ಹಣ ಬಿಡುಗಡೆ ಮಾಡೋದಕ್ಕೆ ಮೀನಮೇಷ ಎಳಿಸ್ತಾರೆ, ದ್ವೇಷ ಸಾಧಿಸ್ತಾರೆ. ಅದಕ್ಕೆ ಈ ಸಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವರಿಗೆ ಬುದ್ಧಿ ಕಲಿಸ್ತಾರೆ. ಬಿಡಿ ರಾಮಲಿಂಗಾರೆಡ್ಡಿ ಅವರೇ, ನೀವು ಕೇಳಿದ್ದು 18,172 ಕೋಟಿ, ಅದರಲ್ಲಿ ಈಗ ಬರೀ ಬರ್ತಾ ಇರೋದು 3,454 ಕೋಟಿ. ಮುಂದೆ ಬಾಕಿ 15,000 ಕೋಟಿಗೆ ಏನ್ ಹೆಜ್ಜೆ ಇಡುತ್ತೆ ರಾಜ್ಯ ಸರ್ಕಾರ ಈಗ ಅಂತ? ಒಂದ್ ನಿಮಿಷ, ಈಗ ಕೇಂದ್ರ ಸರ್ಕಾರದಲ್ಲಿ ಬರ ಬಂತ ಸರ್ದಲ್ಲಿ ಗೈಡ್ಲೈನ್ಸ್ ಇರುತ್ತೆ, ಆ ಗೈಡ್ಲೈನ್ಸ್ ಪ್ರಕಾರನೇ ನಾವು ಬರ ಅಂತ ಘೋಷಣೆ ಮಾಡಿದ್ದೀವಿ. ಅವರ ಅಧಿಕಾರಿಗಳು ಕೂಡ ಬಂದು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು ರಿಪೋರ್ಟ್ ಕೊಟ್ಟಾಗಿದೆ. 18,000 ಕೋಟಿನೂ ಕೊಡಬೇಕಾಗಿತ್ತು ಈ ಸರ್ಕಾರಕ್ಕೆ, ರೈತರ ಬಗ್ಗೆ ಕಾಳಜಿ ಇಟ್ಟಿದ್ದಾರೆ, 18,000 ಕೋಟಿನೂ ಕೊಡಬೇಕಾಗಿತ್ತು. ಕೊಡದೇ ಇರತಕ್ಕಂಥದ್ದು ಅವರ ತಾರತಮ್ಯ ಎತ್ತು ತೋರಿಸುತ್ತೆ. ಇನ್ನು 14 ಸ್ಟೇಟ್ ಚುನಾವಣೆ ಇದೆ ಅಲ್ವಾ, ಅದಕ್ಕೋಸ್ಕರ 3,000 ಕೊಟ್ಟಿದ್ದಾರೆ. ಅದಾದ್ಮೇಲೆ ಅದು ಕೊಡ್ತಾರ ಇಲ್ವೋ ಗೊತ್ತಿಲ್ಲ, ಮತ್ತೆ ಇನ್ನೊಂದ್ಸಲಿ ಕೋರ್ಟ್ಗೆ ಹೋಗ್ಬೇಕಾಗ್ಬೋದು. ಅಲ್ಲ, ಈಗ 3,454 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ, ನೀವು ಇನ್ನು 15,000 ಕೋಟಿಗೆ ಮತ್ತೆ ಕೋರ್ಟ್ ಹೋಗ್ಬೇಕಾ ಅಂತ ಕೇಳ್ತಾ ಇದ್ದೀರಿ. ಆದ್ರೆ ಅವ್ರು ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಹೋಗ್ಬೇಕಾಗತ್ತೆ. ಓಕೆ, ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಹಂತದ ರಿಲೀಫ್ ಏನೂ ಇಲ್ಲ ಅನ್ನಕ್ಕಿಂತ 3,454 ಕೋಟಿ ಕೊಟ್ಟಿದೀವಿ ಅಂತ, ಇದು ಕಣ್ಣೋರ್ಸೋ ತಂತ್ರನ ಕೇಂದ್ರ ಸರ್ಕಾರದ್ದು ಅಂತ ರಾಮಲಿಂಗಾರೆಡ್ಡಿ? ಯಾರಪ್ಪನ ಮನೆ ದುಡ್ಡು, ಯಾರಪ್ಪನ ಮನೆ ದುಡ್ಡು ಕೊಡೋದಿಕ್ಕಿದು? ಜನರ ದುಡ್ಡು, ಜನರ ತೆರಿಗೆ ಹಣ. ನಮ್ಮ ರಾಜ್ಯದಿಂದ 434,000 ಕೋಟಿ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಏನು ಅವ್ರ ಮನೆಯಿಂದ ಕೊಡ್ತಾರ ಬಿಜೆಪಿ ಪಕ್ಷದವರು ಅಥವಾ ಮೋದಿಯವರು ಏನಾದರೂ ಮನೆಯಿಂದ ಕೊಡ್ತಾರ? ನಮ್ಮ ಜನರ ದುಡ್ಡು ದೇಶದಲ್ಲಿ ಇಂಥ ಬರಗಾಲ ಬಂದಾಗ ಅಥವಾ ಅತಿವೃಷ್ಟಿ ಆದಾಗ ಕೊಡ್ತಾ ಇರ್ತಕ್ಕಂಥದ್ದು 47ರಿಂದ ಬಂದಿದೆ. ಏನು ಹೊಸದಾಗಿ ಏನು ಕೊಡ್ತಾ ಇದ್ದಾರೆ ಅವರು? ಏನು ಅವ್ರ ಮನೆಯಿಂದ ಕೊಡೋಗಿದ್ರೆ
ಮನೆಯಿಂದ ಏನು ಕೊಡ್ತಿಲ್ವಲ್ಲ, ಜನರ ದುಡ್ಡನ್ನ ಜನರು ಕೊಡೋದಷ್ಟೇ ಕಷ್ಟ ಕಾಲದಲ್ಲಿ. ಆ ಹಣ ಇರೋದೇ ಅದಕ್ಕೋಸ್ಕರ. ಈಗ ಕೇಂದ್ರದ ಅಧ್ಯಯನ ತಂಡ ಬಂದು 18,122 ಕೋಟಿ ಕೊಡಬೇಕು ಅಂತ ಒಂದು ಪ್ಲಾನ್ ಮಾಡಿಕೊಂಡು ತಾವು ಕೂಡ ಸರ್ಕಾರದ ವತಿಯಿಂದ 18,122 ಕೋಟಿ ಕೊಡಬೇಕು ಅಂತ ಅಪೀಲ್ ಮಾಡಿದ್ರಿ. ಅದ್ರಲ್ಲಿ ಬಂದ್ರದ್ದು ಈಗ ಇಷ್ಟ ಅಮೌಂಟ್ ಬಾಕಿ ಕೊಡಲೇಬೇಕು ಅಂತ ಮುಂದೆ ಕೂಡ ಇದೇ ಹೋರಾಟವನ್ನ ಕಾಂಗ್ರೆಸ್ ಸರ್ಕಾರ ಮುಂದುವರಿಸಲ್ಲ. ಕೊಡ್ತಾರ ಬಿಡಿ, ಸರ್ಕಾರಕ್ಕೆ ಏನಾದ್ರು ಜನರ ಬಗ್ಗೆ ಕಾಳಜಿ ಇದ್ರೆ, ರೈತರ ಬಗ್ಗೆ ಕಾಳಜಿ ಇದ್ರೆ ಯಾವತ್ತೋ ಕೊಡ್ಬೇಕಾಗಿತ್ತು. ಏನು 7 ತಿಂಗಳಿಂದ ಸತಾಯಿಸ್ಬೇಕಾಗಿತ್ತು ಅವರು, 7 ತಿಂಗಳ ಸತಾಯಿಸ್ಬೇಕಾಗಿತ್ತವೆ. ಓಕೆ ರೈಟ್, ಧನ್ಯವಾದ ರಾಮಲಿಂಗ ರೆಡ್ಡಿ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ. ಇದು ಸರ್ಕಾರದ ಅಂಗವಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರ ಮಾತು. ಕಳೆದ 7 ತಿಂಗಳಿಂದ ಕೂಡ ನಮಗೆ ಸತಾಯಿಸ್ತಾ ಬರ್ತಾ ಇದ್ದಾರೆ. ಕೇಂದ್ರದ ಅಧ್ಯಯನ ತಂಡ ಕೂಡ ಇಲ್ಲಿ ಬಂದಿತ್ತು, ಇಲ್ಲಿ ಬರ ಪರಿಶೀಲನೆ ಮಾಡಿದೆ, ಯಾವ ಮಟ್ಟದಲ್ಲಿ ರಾಜ್ಯದಲ್ಲಿ ಬರ ಇದೆ ಅನ್ನೋದನ್ನ ನಾವೆಲ್ಲ ಕಡೆ ಕೂಡ ಹೇಳಿದೀವಿ. ಕೇಂದ್ರ ಸರ್ಕಾರದ ಮುಂದೆ ಕೂಡ ಮನವಿಯನ್ನು ಇಟ್ಟಿದ್ದೇವೆ, ಬೇಡಿಕೆಯನ್ನು ಇಟ್ಟಿದ್ದೇವೆ. ಬರೋಬ್ಬರಿ 223 ತಾಲೂಕುಗಳಲ್ಲಿ ಭೀಕರ ಬರಗಾಲ ಇದೆ. ಇಷ್ಟೆಲ್ಲ ಇದ್ರೂ ಕೂಡ 18,172 ಕೋಟಿ ರೂಪಾಯಿಗಳನ್ನ ಕೊಡಲಿಕ್ಕೆ ನಮ್ಮನ್ನು ಸತಾಯಿಸಿದ್ದಾರೆ. 7 ತಿಂಗಳಿಂದ ಕೂಡ ನಮ್ಮನ್ನು ಸತಾಯಿಸಿ ಕಡೆಯದಾಗಿ ಈಗ 3,454 ಕೋಟಿ ರೂಪಾಯಿ ಅದು ಯಾವಾಗ, ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ. ಕೋರ್ಟು ಕೂಡ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಅನ್ನೋ ಒಂದು ಮಾತುಗಳನ್ನು ರಾಮಲಿಂಗಾರೆಡ್ಡಿ ಅವರು ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.